ಮಹಾರಾಷ್ಟ್ರ ರಾಜ್ಯ ರಾಜಕಾರಣದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಬಿಕ್ಕಟ್ಟು ಹೆಚ್ಚಾಗ್ತಾ ಇದೆ ಸಮಯ ಹೋದಂತೆಲ್ಲ ದೊಡ್ಡದಾಗ್ತಾ ಇದೆ ಶಿಂದೆ ಅವರ ಬಣ ಗುವಾಹಟಿಯ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಈಗ ಶಾಸಕರೆಲ್ಲರೂ ಅಂದರೆ ಬಂಡಾಯ ಶಾಸಕರೆಲ್ಲರೂ ಇದ್ದಾರೆ ನೋಡಿ ಎಲ್ಲೋ ಒಂದು ಕಡೆ ಅಸಮಾಧಾನ ಬುಗಿಲದ್ದು ಈಗ ಸರ್ಕಾರವೇ ಪತನದ ಅಂಚಿಗೆ ಬಂದು ನಿಂತ್ಬಿಟ್ಟಿದೆ ಯಾಕೆ ಅಂತ ಹೇಳಿದರೆ ಏಕನಾಥ್ ಶಿಂದೆ ಅವರ ಬಣ ದೊಡ್ಡದಾಗುತ್ತಾ ಹೋಗ್ತಾ ಇದೆ ಎಲ್ಲ ಒಂದು ಕಡೆ ಎಲ್ಲವೂ ಕೂಡ ಸರಿಯಾಗಿಯೇ ಇತ್ತು ಆದರೆ ಒಳ ಒಳಗೆ ಭಾಳಷ್ಟು ಅಸಮಾಧಾನ ಕೂಡ ಇತ್ತು ಮಹಾರಾಷ್ಟ್ರ ಸರ್ಕಾರದಲ್ಲಿ ಅದರಲ್ಲೂ ಪ್ರಮುಖವಾಗಿ ಶಿವಸೇನೆ ಪಕ್ಷದಲ್ಲಿ ಅಂದರೂ ಕೂಡ ತಪ್ಪಾಗುವುದಿಲ್ಲ ಯಾಕೆ ಅಂತ ಹೇಳಿದರೆ ಶಿವಸೇನೆ ಏನಿದೆಯಲ್ಲ ಅದು ಸೈದ್ಧಾಂತಿಕವಾಗಿ ಅದರಲ್ಲೂ ಪ್ರಮುಖವಾಗಿ ಹಿಂದುತ್ವದ ಒಂದು ಆಧಾರದ ಮೇಲೆ ನೆಲೆ ನಿಂತಿರುವಂಥ ಒಂದು ಪಕ್ಷ ನಮಗೂ ಕೂಡ ಕಾನೂನು ಗೊತ್ತಿದೆ ನಮಗೆ ಬೆದರಿಕೆ ಹಾಕಲು ನೀವು ಯಾರು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಟ್ವೀಟ್ನ ಮೂಲಕ ನಾವೇ ನಿಮ್ಮ ವಿರುದ್ಧ ಕಾನೂನು ಹೋರಾಟ ಮಾಡ್ತೇವೆ ನಮ್ಮದೇ ನಿಜವಾದ ಶಿವಸೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಟ್ವಿಟರ್ನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಏಕನಾಥ್ ಅವರು ಏಕನಾಥ್ ಶಿಂದೆ ನಾವು ಗಮನಿಸಿದ ಹಾಗೆ ಏನೋ ಒಂದು ಕಡೆ ಶಿವಸೇನೆಯ ಬಹಳ ಹಿರಿಯ ನಾಯಕ ಜೊತೆಗೆ ಮಹಾರಾಷ್ಟ್ರದಲ್ಲಿ ತಮ್ಮದೇ ಆದಂಥ ರಾಜಕೀಯವಾಗಿ ಹೆಸರನ್ನು ಖ್ಯಾತಿಯನ್ನು ಗಳಿಸಿದಂಥ ನಾಯಕ ಏನು ಇವರು ಇದರ ನಂತರ ಎಲ್ಲೊಂದು ಕಡೆ ಭಾಳಷ್ಟು ಅಸಮಾಧಾನ ಇತ್ತು ಶಿವಸೇನೆ ಪಕ್ಷದಲ್ಲಿ ಅದರಲ್ಲೂ ಎನ್ ಸಿ ಪಿ ಮತ್ತು ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಂಡ ಸಂದರ್ಭದಿಂದಲೂ ಕೂಡ ಉದ್ಧವ್ ಠಾಕ್ರೆ ಮತ್ತು ಏಕನಾಥ್ ಶಿಂದೆ ಅವರ ನಡುವೆ ಮುಸುಕಿನ ಗುದ್ದಾಟ ನಡೆಯುತ್ತಲೇ ಇತ್ತು ಎಲ್ಲವೂ ಕೂಡ ಸರಿ ಇದ್ದಂತೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದ್ದರೂ ಕೂಡ ಒಳ ಒಳಗೆ ಉಭಯ ನಾಯಕರ ನಡುವೆ ಅಂದರೆ ಉದ್ಧವ್ ಠಾಕ್ರೆ ಮತ್ತು ಏಕನಾಥ್ ಅವರ ನಡುವೆ ಎಲ್ಲವೂ ಸರಿ ಇರಲಿಲ್ಲ ಹಾಗಾಗಿನೇ ಅದರ ಪರಿಣಾಮವೇ ಇವತ್ತು ಬಂಡಾಯವೆದ್ದಿರುವುದು ಎಲ್ಲ ಶಾಸಕರು ಅಂದರೆ ನಲವತ್ತೇಳು ಜನ ಶಾಸಕರು ಈಗ ಏಕನಾಥ್ ಶಿಂದೆ ಅವರ ಜೊತೆಗೆ ಇದ್ದಾರೆ ಭಾಳ ಗಮನಿಸಬೇಕಾದಂಥ ವಿಚಾರ ಕೇವಲ ಶಾಸಕರು ಮಾತ್ರ ಅಲ್ಲ ಸಂಸದರು ಕೂಡ ಕೂಡ ಏಕನಾಥ್ ಅವರ ಬೆಂಬಲಕ್ಕೆ ನಿಂತಿರೋದು ಹದಿನೆಂಟು ಸಂಸದರು ಈಗ ಏಕನಾಥ್ ಅವರ ಬೆಂಬಲಕ್ಕೆ ನಿಂತಿದ್ದಾರೆ ಅಂದರೆ ಅವರ ಗುಂಪಿನಲ್ಲಿದ್ದಾರೆ ಹೀಗಾಗಿ ಆಲ್ಮೋಸ್ಟ್ ಮಹಾರಾಷ್ಟ್ರ ಸರ್ಕಾರ ಪತನದ ಅಂಚಿಗೆ ಬಂದು ನಿಂತಿದೆ ಇದಾದ ನಂತರ ಮತ್ತೊಂದು ತಿರುವನ್ನು ಪಡೆದುಕೊಳ್ತಾ ಇದೆ ಮಹಾರಾಷ್ಟ್ರ ರಾಜಕೀಯ ಬಂಡಾಯ ಶಾಸಕರ ವಿರುದ್ಧ ಅನರ್ಹತೆ ಅಸ್ತ್ರ ಪ್ರಯೋಗ ಮಾಡಲು ಈಗ ಪ್ಲಾನ್ ಮಾಡಿಕೊಂಡಿದ್ದಾರೆ ಉದ್ಧವ್ ಠಾಕ್ರೆ ಅನ್ನೋ ಒಂದು ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ ಏನೋ ಕಡೆ ನಾವು ಗಮನಿಸ್ತಾನೇ ಇದ್ದೀವಿ ಸರ್ಕಾರವನ್ನು ಹೇಗಾದರೂ ಕಾಪಾಡಿಕೊಳ್ಬೇಕು ಉಳಿಸಿಕೊಳ್ಬೇಕು ಅಂತ ಹೇಳಿ ಕಾಂಗ್ರೆಸ್ ಇತ್ತ ಬಹಳಷ್ಟು ಪ್ರಯತ್ನ ಪಡ್ತಾ ಇದೆ ಎನ್ ಸಿ ಪಿ ಕೂಡ ಸಭೆಗಳ ಮೇಲೆ ಸಭೆಗಳನ್ನು ನಡೆಸ್ತಾ ಇದೆ